ಹಾಯ್ ಫ್ರೆಂಡ್ಸ್, ಸ್ಟೆಪ್ಲೈಸರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸ್ಕಿಪ್ ಮಾಡೋದ ನೋಡಿ ಫ್ರೆಂಡ್ಸ್. ಸೊ ಈ ಜನರೇಷನ್ನಲ್ಲಿ ನಾವು ಸ್ಟೆಪ್ಲೈಸರ್ನ ಜಾಸ್ತಿ ಯೂಸ್ ಮಾಡ್ತಿಲ್ಲ. ಸೊ ಒಂದು 5 ಇಯರ್ಸ್ 10 ಇಯರ್ಸ್ ಬ್ಯಾಕ್ ಹೋದರೆ ನಾವು ಸ್ಟೆಪ್ಲೈಸರ್ನ ಜಾಸ್ತಿ ಯೂಸ್ ಮಾಡ್ತಿದ್ದೋ, ಯಾಕೆಂದರೆ ನಮ್ಮ ಪವರ್ ಸಿಸ್ಟಮ್ ಅಷ್ಟು ಅಪ್ಡೇಟ್ ಆಗಿದೆ. ಆ ರೀಸನಿಂದ ನಾವು ಮೀನ್ಸ್ ಪವರ್ ಸಿಸ್ಟಮ್ಲಿರುವಂತಹ ಎಕ್ವಿಪ್ಮೆಂಟ್ಸ್ಗಳು, ಸೇಫ್ಟಿ ಎಕ್ವಿಪ್ಮೆಂಟ್ಸ್ಗಳು ಜಾಸ್ತಿ ಇಂಪ್ರೂವ್ ಆಗಿದೆ, ಅಪ್ಡೇಟ್ ಆಗಿದೆ. ಆ ರೀಸನಿಂದ ನಾವು ಸ್ಟೆಪ್ಲೈಸರ್ನ ಜಾಸ್ತಿ ಯೂಸ್ ಮಾಡ್ತಿಲ್ಲ. ಸೊ ಆದರೂ ಸಮ್ಟೈಮ್ಸ್ ಯೂಸ್ ಮಾಡ್ತೀವಿ. ಎಲ್ಲೆಲ್ಲಿ ಅಂದರೆ ಏರ್ ಕಂಡೀಷನರಲ್ಲಿ ಯೂಸ್ ಮಾಡ್ತೀವಿ ಸ್ಟೆಪ್ಲೈಸರ್, ದಟ್ ಮೀನ್ಸ್ ಎಸಿನಲ್ಲಿ ಯೂಸ್ ಮಾಡ್ತೀವಿ, ಮತ್ತೆ ರೆಫ್ರಿಜಿರೇಟರ್. ಸೇಫ್ಟಿ ಎಕ್ವಿಪ್ಮೆಂಟ್ ಯಾವುದು ಹೈ ಕಾಸ್ಟ್ಲಿ ಎಲೆಕ್ಟ್ರಾನಿಕ್ಸ್ ಅಪ್ಲಿಕೇಶನ್, ದಟ್ ಮೀನ್ಸ್ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಇರುತ್ತೋ ಅಲ್ಲಿ ನಾವು ಸ್ಟೆಪ್ಲೈಸರ್ನ ಯೂಸ್ ಮಾಡ್ತೀವಿ. ಆದರೂ ಕೆಲವು ಮನೆಗಳಲ್ಲಿ ಸ್ಟೆಪ್ಲೈಸರ್ನ ಯೂಸ್ ಮಾಡ್ತಾರೆ. ಸೊ ಈ ಸ್ಟೆಪ್ಲೈಸರ್ ಬಂದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಮಾತ್ರ ನೋಡ್ತೀವಿ, ಸಿಂಪಲ್ ಆಗಿ ನೋಡ್ತೀವಿ ಫ್ರೆಂಡ್ಸ್, ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡಲ್ಲ. ಸೊ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನಾನು ಎಕ್ಸ್ಪ್ಲೇನ್ ಮಾಡುವ ವಿಧಾನ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಸನ್ ಎಲೆಕ್ಟ್ರಿಕಲ್ ಎನ್ನುವಂಥ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಬೇಕು ಅಂದರೆ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಐತೆ ಫ್ರೆಂಡ್ಸ್, ಕ್ಲಿಕ್ ಮಾಡಿ ಸನ್ ಎಲೆಕ್ಟ್ರಿಕಲ್ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಸೊ ನೀವು ಕೂಡ ಅಲ್ಲಿ ಚಿಕ್ಕ ಚಿಕ್ಕ ವಿಷಯಗಳನ್ನ ತಿಳ್ಕೊಬೋದು, ನೀವು ಕೂಡ ಡೌಟ್ಗಳನ್ನ ಕೇಳ್ಬೋದು, ಮತ್ತು ನಿಮಗೆ ಗೊತ್ತಿರುವಂಥ ವಿಷಯಗಳನ್ನ ಅಲ್ಲೂ ಕೂಡ ಶೇರ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ನಾನು ಕೂಡ ಅದನ್ನು ಶೇರ್ ಮಾಡ್ತೀನಿ. ಸೊ ಇವಾಗ ಮೈನ್ ಕಾನ್ಸೆಪ್ಟ್ಗೆ ಹೋಗೋಣ. ಸೊ ಸ್ಟೆಪ್ಲೈಸರ್ ಮೈನ್ ವರ್ಕಿಂಗ್ ಏನಂದ್ರೆ ಫ್ರೆಂಡ್ಸ್, ಔಟ್ಪುಟ್ನ ಕಾನ್ಸ್ಟೆಂಟ್ ಆಗಿ ಕೊಡೋದು ಫ್ರೆಂಡ್ಸ್, ಸರಿನಾ? ಸೊ ಫಾರ್ ಎಕ್ಸಾಂಪಲ್, ನಮಗೆ 230 ವೋಲ್ಟೇಜ್ ಬೇಕು ಅಂದರೆ ನಮ್ಮ ಮನೆಯಲ್ಲಿರುವಂಥ ಎಲ್ಲ ಅಪ್ಲಯನ್ಸ್ಗೆ 230 ವೋಲ್ಟೇಜ್ನಲ್ಲಿ ವರ್ಕ್ ಆಗುವಂಥದ್ದು, ಸಮ್ ಒಂದು 110 ಆ ರೀತಿನೂ ಕೂಡ ವರ್ಕ್ ಆಗುತ್ತೆ. ಆದರೂ ನಮಗೆ 230 ವೋಲ್ಟೇಜ್ನಲ್ಲಿ ಕೂಡ ವರ್ಕ್ ಆಗುವಂಥ ಅಪ್ಲಯನ್ಸ್ ಜಾಸ್ತಿ ಆಯಿತು. ಸೊ ನಮಗೆ ಬೇಕಾಗಿರೋದು 230 ಅಷ್ಟೇ ಫ್ರೆಂಡ್ಸ್. 230 ವೋಲ್ಟೇಜ್ ಕರೆಕ್ಟಾಗಿ ಕೊಡ್ತಾಯಿರುತ್ತೆ ಫ್ರೆಂಡ್ಸ್ ಈ ಸ್ಟೆಪ್ಲೈಸರ್. ಇನ್ಪುಟ್ ಎಷ್ಟಾಗಿರಲಿ ಫ್ರೆಂಡ್ಸ್, ಕಮ್ಮಿ ಇರಲಿ ಅಥವಾ ಜಾಸ್ತಿ ಇರಲಿ, ಕರೆಕ್ಟಾಗಿ ಸಪ್ಲೈ 230 ವೋಲ್ಟೇಜ್ ಸಪ್ಲೈ ಕೊಡ್ತಿರುತ್ತೆ. ಎಕ್ಸಾಂಪಲ್ಗೆ ಹಳ್ಳಿ ಕಡೆಗಳಲ್ಲಿ ವೋಲ್ಟೇಜ್ ಬಂದು ತುಂಬ ಕಡಿಮೆ ಬರುತ್ತಿರುತ್ತೆ. ಫಾರ್ ಎಕ್ಸಾಂಪಲ್ 230 ಕರೆಕ್ಟಾಗಿ ಬರಲ್ಲ. ಸೊ 200 ಬರ್ತಿರುತ್ತೆ, 215 ಬರುತ್ತೆ, 220 ಬರುತ್ತೆ. ಸೊ ಈ ರೀತಿ ಬರುವಾಗ ಅದು ಏನು ಮಾಡುತ್ತೆ ಅಂದರೆ, ಈ ಸ್ಟೆಪ್ಲೈಸರ್ ಬಂದು ಸ್ಟೆಪ್ ಅಪ್ ಮಾಡಿ 230 ವೋಲ್ಟೇಜಿಗೆ ಕನ್ವರ್ಟ್ ಮಾಡಿಕೊಡುತ್ತೆ ಫ್ರೆಂಡ್ಸ್, ಎಷ್ಟೇ ವೋಲ್ಟೇಜ್ ಬಂದ್ರೂ. ಸೊ ಕಡಿಮೆ ವೋಲ್ಟೇಜ್, ಫಾರ್ ಎಕ್ಸಾಂಪಲ್ 150 120 ಆ ರೀತಿ ವೋಲ್ಟೇಜ್ ಬಂದ್ರೂ 230 120 ಸ್ಟೆಪ್ ಅಪ್ ಮಾಡೋದು ಜಾಸ್ತಿ. ಸೊ 150 ಈ ರೀತಿ 150 ಮೇಲೆ ವೋಲ್ಟೇಜ್ ಇದ್ರೆ ಅದನ್ನ ಸ್ಟೆಪ್ ಅಪ್ ಮಾಡಿ ನಮಗೆ 230 ವೋಲ್ಟೇಜಿಗೆ ಕನ್ವರ್ಟ್ ಮಾಡಿಕೊಡುತ್ತೆ ಫ್ರೆಂಡ್ಸ್ ಈ ಸ್ಟೆಪ್ಲೈಸರ್. ಅದೇ ರೀತಿ ಹೈ ವೋಲ್ಟೇಜ್, ಫಾರ್ ಎಕ್ಸಾಂಪಲ್ 230 ಮೇಲೆ 240 250 260 ಈ ರೀತಿ ವೋಲ್ಟೇಜ್ ಬಂದರೆ ಅದನ್ನ ಸ್ಟೆಪ್ ಡೌನ್ ಮಾಡಿ ನಮಗೆ ಕರೆಕ್ಟಾಗಿ 230 ವೋಲ್ಟೇಜ್ ಕನ್ವರ್ಟ್ ಮಾಡಿಕೊಡುತ್ತೆ ಫ್ರೆಂಡ್ಸ್. ಸೊ ಇದೇ ಈ ಸ್ಟೆಪ್ಲೈಸರ್ ವರ್ಕಿಂಗ್. ಸೊ ಈ ಸ್ಟೆಪ್ಲೈಸರ್ನಲ್ಲಿ 2 ಟೈಪ್ಸ್ ಐತೆ ಫ್ರೆಂಡ್ಸ್. ಒಂದು ಬಂದು ಬಗ್ ಟೈಪ್ ಸ್ಟೆಪ್ಲೈಸರ್, ಇನ್ನೊಂದು ಬಂದು ಬೂಸ್ಟ್ ಟೈಪ್ ಸ್ಟೆಪ್ಲೈಸರ್ ಅಂತ. ಸೊ ಈ ಬೂಸ್ಟಲ್ಲೂ ಒನ್ ಟೈಪ್ ಬೂಸ್ಟ್ ಮತ್ತೆ ಡಬಲ್ ಬೂಸ್ಟರ್ ಅಂತ ಇದೆ. ಸೊ ಡಬಲ್ ಬೂಸ್ಟರ್ನ ನಾವು ಜಾಸ್ತಿ ಬಿಗ್ಗೆಸ್ಟ್ ಅಪ್ಲಿಕೇಶನ್ ಅಲ್ಲಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಬಿಗ್ಗೆಸ್ಟ್ ಅಪ್ಲಿಕೇಶನ್ ಅಂತಿಲ್ಲ, ವೋಲ್ಟೇಜ್ ವೇರಿಯೇಷನ್ ಮೇಲೆ. ಫಾರ್ 150 ವೋಲ್ಟೇಜ್ ಏನಾದರೂ ಬರ್ತಿದ್ರೆ, ಅದು 110 120 ವೋಲ್ಟೇಜ್ ಬರ್ತಾ ಇದ್ರೆ ನಾವು ಡಬಲ್ ಬೂಸ್ಟರ್ ಸ್ಟೆಪ್ಲೈಸರ್ನ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ನಾವು ಕಾಮನ್ ಆಗಿ ಸ್ಟೆಪ್ಲೈಸರ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಈ ರೆಫ್ರಿಜಿರೇಟರ್, ದಟ್ ಮೀನ್ಸ್ ಫ್ರಿಡ್ಜ್ ಅಲ್ಲಿ ಯೂಸ್ ಮಾಡ್ತೀವಿ. ಫ್ರಿಡ್ಜ್ ಅಲ್ಲಿ ಜಾಸ್ತಿ ಯೂಸ್ ಮಾಡಲ್ಲ, ಆದರೆ ಎಸಿನಲ್ಲಿ ಖಂಡಿತ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಸೊ ಎಸಿಗೆ 1.5 ಟನ್ ಅಥವಾ 2 ಟನ್ ಎಸಿಗೆ ವೋಲ್ಟೇಜ್ ಬಂದು ತುಂಬ ಕಡಿಮೆ ಬರ್ತಾ ಇದ್ರೆ ನಾವು ಡಬಲ್ ಬೂಸ್ಟರ್ ಸ್ಟೆಪ್ಲೈಸರ್ನ ಯೂಸ್ ಮಾಡ್ತೀವಿ. ಸೊ ಈ ರೀತಿ ಸ್ಟೆಪ್ಲೈಸರ್ ನೀವು ಆಲ್ಮೋಸ್ಟ್ ಖಂಡಿತ ನೋಡಿರ್ತೀರಿ, ಯಾಕೆಂದರೆ ಒಂದು 10 ಇಯರ್ಸ್ ಬ್ಯಾಕ್ ಇದೇ ರೀತಿ ಸ್ಟೆಪ್ಲೈಸರ್ ಜಾಸ್ತಿ ಬರ್ತಾಯಿತ್ತು. ಸೊ ಈವಾಗ ಈ ರೀತಿ ಸ್ಟೆಪ್ಲೈಸರ್ಗಳು ಜಾಸ್ತಿ ಆಯಿತೆ. ಅದಿಲ್ಲದೆ ಈವಾಗ ಪ್ರೆಸೆಂಟ್ ಅಪ್ಡೇಟ್ ಆಗಿದೆ, ತುಂಬ ಮೈಕ್ರೋಟೆಕ್ ಆ ರೀತಿ ಏನೇನೋ ಈ ರೀತಿ ವಿ ಗಾರ್ಡ್ಸ್ ಸ್ಟೆಪ್ಲೈಸರ್ಗಳು ತುಂಬ ಆಯಿತೆ. ಸೊ ಈ ರೀತಿ ಅಪ್ಡೇಟ್ ತುಂಬ ಆಗಿದೆ ಫ್ರೆಂಡ್ಸ್. ಬ್ಯಾಕ್ಗ್ರೌಂಡ್ನಲ್ಲಿ ವಾಯ್ಸ್ ಕೇಳಿಸ್ತಾಯಿದೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕೆಂದರೆ ಎಲ್ಲ ಟೈಮು ಹಂಗೆ ಫ್ರೆಂಡ್ಸ್. ನಮಗೆ ನಿಶಬ್ದ ಅನ್ನೋದು ಒಂದು ಯೂಟ್ಯೂಬರ್ಗೆ ಗೊತ್ತು, ಈ ನಿಶಬ್ದ ಅನ್ನೋದು. ಸೊ ಇಷ್ಟೇ ಫ್ರೆಂಡ್ಸ್ ಈ ಸ್ಟೆಪ್ಲೈಸರ್ ವರ್ಕಿಂಗ್. ಸೊ ಸ್ಟೆಪ್ಲೈಸರ್ ವರ್ಕಿಂಗ್ ಮೈನ್ ವರ್ಕಿಂಗ್ ಅಂದರೆ ಇನ್ಪುಟ್ ಯಾವ ರೀತಿ ಬರಲಿ, ಬೇರೆ ಇನ್ಪುಟ್ ಎಷ್ಟೇ ವೇರಿಯೇಷನ್ ಆಗಿರಲಿ, ಅದು ಕಾನ್ಸ್ಟೆಂಟ್ ಆಗಿ ಔಟ್ಪುಟ್ ಕೊಡುತ್ತೆ ಫ್ರೆಂಡ್ಸ್. ಸೊ ಇದೇ ಈ ಸ್ಟೆಪ್ಲೈಸರ್ನ ವರ್ಕಿಂಗ್. ಸೊ ಸ್ಟೆಪ್ಲೈಸರ್ನ ಟೈಪ್ಸ್ ಐತೆ, ಬಗ್ ಅಂಡ್ ಬೂಸ್ಟ್. ಬೂಸ್ಟ್ನಲ್ಲೂ ಡಬಲ್ ಐತೆ, ಬೂಸ್ಟ್ ಅಂಡ್ ಡಬಲ್ ಬೂಸ್ಟರ್. ಈ ಬಗ್ ಟೈಪ್ ಸ್ಟೆಪ್ಲೈಸರ್ ಬಂದು ಇನ್ಪುಟ್ ಎಷ್ಟೇ ವೇರಿಯೇಷನ್ ಆಗಿರಲಿ ಫ್ರೆಂಡ್ಸ್, ಅದೇನು ಮಾಡುತ್ತೆ ಅಂದರೆ ಬಗ್ ಟೈಪ್ ಬಂದು ಸ್ಟೆಪ್ ಡೌನ್ ಮಾಡಿಕೊಡುತ್ತೆ ಫ್ರೆಂಡ್ಸ್. ಇನ್ಪುಟ್ ಎಷ್ಟೇ ವೇರಿಯೇಷನ್ ಆಗಿರಲಿ ಸ್ಟೆಪ್ ಡೌನ್ ಮಾಡಿಕೊಡುತ್ತೆ. ಆದರೆ ಬೂಸ್ಟ್ ಮತ್ತು ಡಬಲ್ ಬೂಸ್ಟರ್ ಟೈಪ್ ಸ್ಟೆಪ್ಲೈಸರ್ ಬಂದು ಇನ್ಪುಟ್ ಬಂದು ಅದೇ ರೀತಿ ಇನ್ಪುಟ್ ಎಷ್ಟೇ ವೇರಿಯೇಷನ್ ಆಗಿರಲಿ ಅದು ಸ್ಟೆಪ್ ಅಪ್ ಮಾಡಿಕೊಡುತ್ತೆ ಫ್ರೆಂಡ್ಸ್. ಸೊ ನಾವು ಮನೆಗಳಲ್ಲಿ ಜಾಸ್ತಿ ಯೂಸ್ ಮಾಡುವಂಥ ಸ್ಟೆಪ್ಲೈಸರ್ ಯಾವುದು ಅಂದರೆ ಬೂಸ್ಟ್ ಅಥವಾ ಡಬಲ್ ಬೂಸ್ಟರ್ನ ಯೂಸ್ ಮಾಡ್ತೀವಿ. ಸೊ ಹಳ್ಳಿಗಳಲ್ಲಿ ಜಾಸ್ತಿ ಯೂಸ್ ಮಾಡೋದು ಬೂಸ್ಟ್ ಅಥವಾ ಡಬಲ್ ಬೂಸ್ಟರ್ ಸ್ಟೆಪ್ಲೈಸರ್ನ ಯೂಸ್ ಮಾಡ್ತೀವಿ. ಸೊ ಬಗ್ ಟೈಪ್ ಬಂದು ರೇರ್ ಯೂಸ್ ಮಾಡ್ತಾರೆ ಫ್ರೆಂಡ್ಸ್, ಎಲ್ಲೂ ಜಾಸ್ತಿ ಯೂಸ್ ಮಾಡಲ್ಲ. ಒನ್ಲಿ ಬೂಸ್ಟ್ ಮತ್ತು ಡಬಲ್ ಬೂಸ್ಟರ್ ಸ್ಟೆಪ್ಲೈಸರ್ನ ಮಾತ್ರ ಜಾಸ್ತಿ ಯೂಸ್ ಮಾಡ್ತಾರೆ, ಯಾಕೆಂದರೆ ವೋಲ್ಟೇಜ್ ಬಂದು ಕಡಿಮೆ ಬರ್ತಾ ಇರುತ್ತೆ. ಆ ರೀಸನಿಂದ ಅದು ಸ್ಟೆಪ್ ಅಪ್ ಮಾಡ್ಕೊಳ್ಬೇಕಾಗುತ್ತೆ. 230 ಅಥವಾ 220 ವೋಲ್ಟೇಜ್ ಬಂದರೂ ಸಾಕು ಫ್ರೆಂಡ್ಸ್, ನಮಗೆ ಆ ರೀತಿ ವರ್ಕ್ ಆಗುತ್ತೆ. ಸೊ ಆ ರೀಸನಿಂದ ನಾವು ಬೂಸ್ಟ್ ಅಥವಾ ಡಬಲ್ ಬೂಸ್ಟರ್ ಸ್ಟೆಪ್ಲೈಸರ್ನ ನಾವು ಜಾಸ್ತಿ ಮನೆಯಲ್ಲಿ ಯೂಸ್ ಮಾಡ್ತೀವಿ, ಬಗ್ ಟೈಪ್ ರೇರ್ ಆಗಿ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಸೊ ನಾನು ಎಕ್ಸ್ಪ್ಲೇನ್ ಮಾಡಿರುವಂಥ ವಿಧಾನ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಏನಾದರೂ ಒಂದು ಜಸ್ಟ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ಲಾಸ್ಟ್ ಅಂತ ಫುಲ್ಲಾಗಿ ನೋಡಿದ್ದೀರಿ ಫ್ರೆಂಡ್ಸ್,
ವೆರಿ ಥ್ಯಾಂಕ್ ಯು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.